ನಿಮ್ಮ ಹೆಸರಲ್ಲಿರೋ ಚಂದ್ರ ಇಷ್ಟನಾ ಕೀರ್ತಿ ಇಷ್ಟನಾ? ಚಂದ್ರನಲ್ಲಿರೋ ಕೀರ್ತಿ ಇಷ್ಟ. ರಿಲೀಸ್ ಚಾಲೆಂಜಸ್ ಆಗಿರ್ಬೋದು, ಆಮೇಲೆ ಕೆಲವು ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಮಗೆ ಅವಕಾಶ ಸಿಗದೇ ಇರಬಹುದು. ಸಾಂಗ್ ನೋಡಿದಾಗ ಯಾಮಾರಿದೆ ಹೃದಯ ಸಾಂಗ್ ನೋಡಿದಾಗ ನೋಡಿರೋ ಜನಗಳು ಆ್ಯಂಡ್ ಟ್ರೈಲರ್ ನೋಡಿದ್ಮೇಲೆ ಎಷ್ಟೊಂದು ಜನ ತುಂಬ ಫ್ರೀಕ್ವೆಂಟಾಗಿ ಕೇಳ್ತಿರೋ ಕ್ವೆಶನ್ ಏನು ಅಂತಂದರೆ, ಏನದು ಪರಿಮಳ ಪಾತ್ರ, ತಾಲಿ ಇದೆ, ಮಗು ಇದೆ, ಏನು ಏನು ಹಿಸ್ಟ್ರಿ ಅದು, ಅದು ನೋಡಿದ್ರೆ ಅವಾಗಿನೂ ಲವ್ ಮಾಡ್ತಿದ್ದಾರೆ, ಏನಿದು ಮಿಸ್ಟ್ರಿ ಅದು? ನನ್ನನ್ನು ನೋಡುವ ಆಸೆ, ಏನೇನೋ ಹೇಳುವ ಆಸೆ. ಚಂದ್ರಕೀರ್ತಿ ಸರ್, ನಿಮ್ಮ ಹೆಸರಲ್ಲಿರೋ ಪಾವನ, ಇವಾಗ ನಿಮ್ಮ ಹೆಸರಲ್ಲಿರೋ ಚಂದ್ರ ಇಷ್ಟನಾ ಕೀರ್ತಿ ಇಷ್ಟನಾ? ನನಗೆ ಚಂದ್ರನಲ್ಲಿರೋ ಕೀರ್ತಿ ಇಷ್ಟ. ಚಂದ್ರ ಬರೀ ರಾತ್ರಿ ಬರ್ತಾನಲ್ಲ? ಇಲ್ಲ, ಬೆಳಗ್ಗೆನೇ ಇರ್ತಾನೆ, ನಿಮ್ಮ ಕಣ್ಣು ಕಾಣಲ್ಲ ಅಷ್ಟೇ. ಆಗ ಸೂರ್ಯನ ಪ್ರಭಾವ ಜಾಸ್ತಿ ಇರುತ್ತಲ್ಲ? ಪರವಾಗಿಲ್ಲ, ಚಂದ್ರ ಇರ್ತಾನಲ್ಲ. ಇದ್ರೆ ಸಾಲದು ಸರ್, ಕಾಣಿಸ್ಬೇಕು ಕೀರ್ತಿ. ಅವನು ಕೀರ್ತಿ ಎಲ್ಲ ಕಡೆ ಆಡ್ತಾ ಇರುತ್ತೆ ಮೇಡಮ್, ಕಾಣಿಸಿಲ್ಲ ಅಂದ್ರೂ. ಆಯ್ತು ಬಿಡಿ, ದಟ್ ಈಸ್ ಚಂದ್ರ ಕೀರ್ತಿ. ಹಾಗೆ ನಿಮ್ಮ ಕೆರಿಯರ್ ಮುಂದಕ್ಕೆ ಹೋಗ್ಲಿ, ಹಂಗೆ ಇರಲಿ, ಎಲ್ಲ ವಿಶೇಷ ಮಾಡ್ತೇನೆ. ಹಾಗೆ ಜೀವನ ಕಂಡ್ಕೊಂತ ಹೋಗ, ಅದಕ್ಕೆಲ್ಲ ಜೀವನದ ಅನುಭವ ಅಂತ ಹೇಳೋದು. ಸೊ ಯಾ, ಸೊ July 8 ಸಿನಿಮಾ ರಿಲೀಸ್ ಮಾಡ್ತಿದ್ದೀರ, ಸೊ July 8 ಏನಕ್ಕೆ ಬರ್ತಿದ್ದೀರಾ? July 8 ಶುಕ್ರವಾರ ಸಿನಿಮಾ, ಶುಕ್ರವಾರ ರಿಲೀಸ್ ಆಗಬೇಕು. ಬೇರೆ ಬರ್ಬೋದು, July 1 ಬರ್ಬೋದಿತ್ತು, July 15 ಬರ್ಬೋದಿತ್ತು, ನೆಕ್ಸ್ಟ್ ಮಂತ್ ಬರ್ಬೋದಿತ್ತು, July 8 ಏನಕ್ಕೆ? ಅದೇ ಹೊಸ ಸಿನಿಮಾಗಳಿಗೆ, ಹೊಸ ನಿರ್ದೇಶಕರಿಗೆ, ಹೊಸ ಪ್ರೊಡಕ್ಷನ್ ಹೌಸ್ಗಳಿಗೆ ಇರೋ ಚಾಲೆಂಜಸ್. ಅಲ್ಲೆಲ್ಲೂ ಅವಕಾಶಗಳು ಇರಲಿಲ್ಲ, 8 ಅವಕಾಶ ಸಿಕ್ತು. ಸೊ ಹಾಗಾಗಿ ಬರ್ತಾ ಇದೀವಿ. 2.5 ಕಾಯ್ತಾ ಇದ್ವಿ, ಕೋವಿಡ್ ಪ್ರಾಬ್ಲಮ್ ಇಂದ ನಾವು ಥಿಯೇಟರ್ಸ್ನಲ್ಲಿ ರಿಲೀಸ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಬಟ್ ಥಿಯೇಟರ್ಸ್ನಲ್ಲೇ ರಿಲೀಸ್ ಮಾಡಬೇಕು ಅಂತ ವೆಯ್ಟ್ ಮಾಡಿಕೊಂಡು July 8 ರಿಲೀಸ್ ಮಾಡ್ತಾ ಇದೀವಿ. ಓಕೆ, ಫಸ್ಟ್ ಟೈಮ್ ಡೈರೆಕ್ಷನ್ನು, ಫಸ್ಟ್ ಟೈಮ್ ಆ್ಯಕ್ಟಿಂಗು, ನೀವು ಏನು ಬೇಕಾದ್ರೂ ಮಾಡ್ಬೋದು. ಆದರೆ ನೀವು ಕಾಮಿಡಿನೇ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀರಾ, ಅದು ಕಾಮಿಡಿ ಈಸಿ ಅಲ್ಲ ಅಂತ ನಕ್ಸೋದು, ಇಟ್ಸ್ ಅ ವೆರಿ ಟಫ್ ಜಾಬ್ ಅಂತ ಹೇಳ್ತಾರೆ. ಅದರಲ್ಲಿ ನಿಮ್ಮ ಮೊದಲನೇ ಪ್ರಯತ್ನದಲ್ಲೇ ಒಂದು ನಕ್ಸ್ಬೇಕು ಎಲ್ಲರೂ ಅಂತ ಹೊರಟಿದ್ದೀರಾ, ಒಂದು ಕಾಮಿಡಿ ಜನರ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದೀರಾ, ಹೇಳಿ ಕಾಮಿಡಿನ ಏನಕ್ಕೆ ಚೂಸ್ ಮಾಡಿದ್ರಿ? ಅಂದರೆ ಕಾಮಿಡಿ ಮಾಡಬೇಕು ಅಂತ ಅಂದರೆ ಕಾಮಿಡಿ ಮಾಡಿ ನಕ್ಸೋದು ಒಂದು ರೀತಿ, ಆದರೆ ಕೆಲವು ಸನ್ನಿವೇಶಗಳು, ಸನ್ನಿವೇಶನೇ ನಮಗೆ ನಗು ಬರುವಂಥ ರೀತಿ ಇರುತ್ತೆ, ಆ ಥರ ಒಂದು ಸಬ್ಜೆಕ್ಟ್ನ ಚೂಸ್ ಮಾಡಿಕೊಂಡ್ವಿ. ಯಾಕಂದರೆ ನಾವು ರಿಯಲ್ ಲೈಫಲ್ಲಿ ಹೇಗಿರ್ತೀವಿ ಅದೇ ತರಲೆ ಸ್ವಭಾವ, ಅದೇ ಒಂದು ಏನು ಅದೇ ಕ್ಯಾರೆಕ್ಟರ್ ಆಗಿರೋದ್ರಿಂದ ಸೊ ನಮಗೆ ಈ ಥರ ಸಬ್ಜೆಕ್ಟ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ಜನ ನೋಡಿದ್ರೆ ನಂಬ್ತಾರೆ. ಅಂದರೆ ನಾವು ಹೇಗಿರ್ತೀವಿ ಹಾಗೆ ಅಲ್ಲಿ ಪರ್ಫಾರ್ಮ್ ಮಾಡಿದ್ರೆ ಜನ ಆದಷ್ಟು ರಿಯಲಿಸ್ಟಿಕ್ ಆಗಿರುತ್ತೆ. ತುಂಬ ಏನೋ ಪರ್ಫಾರ್ಮೆನ್ಸ್ ಮಾಡಿದ್ದಾನೆ ಅಥವಾ ಇಂಥ ಒಂದು ಪಾತ್ರನ ನಿಭಾಯಿಸೋದಕ್ಕೆ ಕಷ್ಟಪಡಬೇಕು ಅನ್ನೋ ಥರ ಏನಿರಲಿಲ್ಲ, ಅದೊಂದು ನನಗೆ ಈಸಿ ಆಗುತ್ತೆ ಡೈರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಅಂತ ಅನ್ನಿಸ್ತು. ಸೊ ಈ ಥರ ಸಬ್ಜೆಕ್ಟ್ಸ್ನ ಜನ ಈಸಿಯಾಗಿ ರಿಸೀವ್ ಮಾಡ್ತಾರೆ, ಆ್ಯಂಡ್ ಅವ್ರಿಗೆ ಬೇಕಾಗಿರೋದೇ ಒಂದು ಎಂಟರ್ಟೈನ್ಮೆಂಟು. ಕಾಮಿಡಿ ಸಖತ್ ಎಲ್ರಿಗೂ ಬೇಕಾಗಿ, ಎಷ್ಟೇ ಸೀರಿಯಸ್ ಸಬ್ಜೆಕ್ಟ್ ಇದ್ದರೂ ಅದ್ರ ಮಧ್ಯ ಒಂದಷ್ಟು ಕಾಮಿಡಿ ಇತ್ತು ಅಂತ ಅಂದರೆ ಅದೊಂಥರ ರಿಫ್ರೆಶ್ಮೆಂಟು. ನಮ್ಮ ಕಂಪ್ಲೀಟ್ ಸಿನಿಮಾ ಒಂದು ರಿಫ್ರೆಶ್ಮೆಂಟ್ ಅಂತ, ಫುಲ್ ಮೀಲ್ಸು. ಓಕೆ, ನೈಸ್. ಹೊಸಬ್ರು ಅಂದಮೇಲೆ ತುಂಬ ಚಾಲೆಂಜಸ್ಗಳಿರುತ್ತೆ, ಒಂದು ಸ್ಟಾರ್ ಸಿನಿಮಾ ಬರೋದಕ್ಕೂ ಹೊಸಬ್ರು ಸಿನಿಮಾ ಬರೋಕ್ಕೂ ಚಾಲೆಂಜಸ್ ಇರುತ್ತೆ. ಸೊ ನೀವು ಫೇಸ್ ಮಾಡಿದಂಥ ಬಿಗ್ಗೆಸ್ಟ್ ಚಾಲೆಂಜಸ್ ಏನು ಈ ಟೈಮಲ್ಲಿ? ಅದೇ ರಿಲೀಸ್ ಚಾಲೆಂಜಸ್ ಆಗಿರ್ಬೋದು, ಆಮೇಲೆ ಕೆಲವು ಪ್ಲಾಟ್ಫಾರ್ಮ್ಸಲ್ಲಿ ನಮಗೆ ಅವಕಾಶ ಸಿಗದೇ ಇರ್ಬೋದು. ಸೊ ಅಂಥ ಚಾಲೆಂಜಸ್ಸು, ಅದು ಬಿಟ್ಟರೆ ನನ್ನ ಪ್ರಕಾರ ನಮ್ಮ ಸಿನಿಮಾ ಹೊಸಬನ ಸಿನಿಮಾ ಅಲ್ವೇ ಅಲ್ಲ. ಯಾಕಂದರೆ ಅಲ್ಲಿ ಆ್ಯಕ್ಟ್ ಮಾಡಿರೋವಂಥ ಪ್ರತಿಯೊಬ್ಬರು ಕೂಡ ಇನ್ಕ್ಲೂಡಿಂಗ್ ಯು ಆಲ್ರೆಡಿ ಜನರಿಗೆ ನೀವೇನು ಅಂತ ಪ್ರೂವ್ ಮಾಡ್ಕೊಂಡಿರೋವಂಥ ವ್ಯಕ್ತಿಗಳು. ಸೊ ಹಾಗಾಗಿ ಅದೊಂದು ಪರ್ಟಿಕ್ಯುಲರ್ ಆಗಿದೆ. ಹೊಸ ನಿರ್ದೇಶನ ಅಂತ ಹೇಳಿದಾಗ ಆ್ಯಕ್ಟರ್ಸ್ ಕೂಡ ತುಂಬ ಎಲ್ಲ ಹೊಸ ಫೇಸಸ್ಸೇ ಆಗಿಬಿಟ್ರೆ ಜನರು ರಿಸೀವ್ ಮಾಡೋದಕ್ಕೆ ಒಂದು ಸ್ವಲ್ಪ ಪ್ರಾಬಬಿಲಿಟಿ ಕಮ್ಮಿ ಇರುತ್ತೆ. ಅದನ್ನು ಒಂದಷ್ಟು ಜನಕ್ಕೆ ತೋರಿಸ್ ಆದಮೇಲೆ ಸಿನಿಮಾ ಸೂಪರಾಗಿತ್ತು ಅಂದಾಗ ಅದು ಬೇರೆ ವಿಷಯ. ಬಟ್ ನಮ್ಮನ್ನು ನಂಬಿ ಬಂಡವಾಳ ಹಾಕಿರೋವಂಥ ಪ್ರೊಡ್ಯೂಸರ್ಸ್ಗೆ ಯಾವುದೇ ಥರ ಮೋಸ ಆಗಬಾರ್ದು ಅಂತೇಳಿ ನಾವೊಂದಷ್ಟು ಕ್ಯಾರೆಕ್ಟರ್ಗಳನ್ನ ಅಂದರೆ ಒಂದಷ್ಟು ಪ್ರಮೋದ್ ಶೆಟ್ಟಿ ಅವರಾಗಿರ್ಬೋದು, ಉಗ್ರಮಂಜು, ಗಿರೀಶ್ ಶಿವಣ್ಣ, ನಂದಗೋಪಾಲ್, ಅರುಣ್ ಸರ್, ಸೊ ಇವ್ರುಗಳೆಲ್ಲ ಆಲ್ರೆಡಿ ರಂಗಭೂಮಿನಲ್ಲಿ ಹಿನ್ನೆಲೆ ಇಟ್ಕೊಂಡು ಬಂದು ಸಿನಿಮಾನಲ್ಲಿ ಪ್ರೂವ್ ಮಾಡಿರುವಂಥ ಆ್ಯಕ್ಟರ್ಸ್ಗಳು. ಸೊ ಅವ್ರುಗಳ ಸಪೋರ್ಟ್ ತುಂಬಾ ಮ್ಯಾಟ್ರ್ ಆಗಿದೆ ನಮ್ಮ ಸಿನಿಮಾಗೆ. ಆ್ಯಂಡ್ ತುಂಬ ಹೊಸ ಪ್ರತಿಭೆಗಳನ್ನು ಕೂಡ ನಮ್ಮ ಸಿನಿಮಾಲಿ ಕ್ಯಾಸ್ಟ್ ಮಾಡಿದ್ದೀವಿ. ನರೇಶ್ ಭಟ್ ಆಗಿರ್ಬೋದು, ರಾಘವೇಂದ್ರ ಅವರಾಗಿರ್ಬೋದು, ಆಮೇಲೆ ಒಂದಷ್ಟು 3-4 ಜನ ಹುಡುಗರುಗಳು ಬರ್ತಾರೆ, ಅವರೆಲ್ಲರೂ
ಹೊಸ ಪ್ರತಿಭೆಗಳು ಇನ್ಕ್ಲೂಡಿಂಗ್ ನಾನು ಅಂತಲೇ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಓಕೆ, ಸಿನಿಮಾ ಸಾಂಗ್ ನೋಡಿದಾಗ, ಯಾಮಾರಿದ ಹೃದಯ ಸಾಂಗ್ ನೋಡಿದಾಗ, ನೋಡಿರೋ ಜನಗಳು ಆ್ಯಂಡ್ ಟ್ರೈಲರ್ ನೋಡಿದ್ಮೇಲೆ ಎಷ್ಟೊಂದು ಜನ ತುಂಬ ಫ್ರೀಕ್ವೆಂಟಾಗಿ ಕೇಳ್ತಿರೋ ಕ್ವೆಶನ್ ಏನು ಅಂತಂದರೆ, ಏನದು ಪರಿಮಳ ಪಾತ್ರ, ತಾಲಿ ಇದೆ, ಮಗು ಇದೆ, ಏನು ಏನು ಹಿಸ್ಟ್ರಿ ಅದು, ಅದು ನೋಡಿದ್ರೆ ಅವಾಗಿನ ಲವ್ ಮಾಡ್ತಿದ್ದಾರೆ, ಏನಿದು ಮಿಸ್ಟ್ರಿ, ಅದಕ್ಕೇನಾದರೂ ಆಡಿಯನ್ಸ್ಗೆ ಏನಾದರೂ ರಿವೀಲ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಅಂದರೆ ರಿವೀಲ್ ಅನ್ನೋದಕ್ಕಿಂತ ಪ್ರತಿಯೊಂದು ಪಾತ್ರಕ್ಕೂ ಒಂದೊಂದು ಬ್ಯಾಕ್ಗ್ರೌಂಡ್ ಇರುತ್ತೆ, ಏನೋ ಒಂದು ಹಿಸ್ಟ್ರಿ ಇರುತ್ತೆ. ಯಾವುದೇ ಒಂದು ಪಾತ್ರ ಸುಮ್ಮನೆ ಏನೋ ಒಂದು ನಸ್ಗುನಿ ಕ್ಯಾರೆಕ್ಟರ್ಗೆ ಏನೋ ಒಂದು ಲೈನ್ ಹೊಡೆಯೋಕ್ಕೆ ಸೇರಿಸಿರೋ ಅಂಥ ಪಾತ್ರ ಅಲ್ಲ. ಅಲ್ಲಿ ಜೀವಿಸ್ತಾ ಇರೋವಂತಹ ಈಗ ಅಕ್ಕಪಕ್ಕದ ಮನೆಯಲ್ಲಿ ಅಥವಾ ಯಾವುದೋ ಒಂದು ಈಗ ಪರಿಮಳ ಟೀ ಸ್ಟಾಲ್ ಅಂತ ಇರುತ್ತೆ, ಅಲ್ಲೊಬ್ಬಳು ಇಂಡಿಪೆಂಡೆಂಟ್ ಮಹಿಳೆ ಒಂದು ಹುಡುಗಿ ಅಲ್ಲಿ ಅವಳೇ ತಾನಾಗಿ ತಾನೇ ಒಂದು ಬಿಸ್ನೆಸ್ ಮಾಡ್ತಾ ಇರಬೇಕಾದ್ರೆ, ಸೊ ಅವಳು ತುಂಬ ಆ ಏರಿಯಾದಲ್ಲಿ ಸಖತ್ತಾಗಿ ಕಾಣೋ ಒಂದು ಹುಡುಗಿ, ಅವಳಿಗೊಂದು ಹಿಸ್ಟ್ರಿ ಇರುತ್ತೆ, ಅದೇನು ಅಂತ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ತುಂಬ ಸಣ್ಣ ವಿಷಯ ಬಟ್ ಆದರೆ ಅದು ತುಂಬ ನೈಜ ಅಂತ ಅನಿಸುತ್ತೆ. ಅಲ್ಲಿಂಥ ಪರಿಸ್ಥಿತಿಗಳು ಎಷ್ಟೋ ಇರುತ್ತೆ ಅನ್ನೋದು ಒಂದಿರುತ್ತೆ, ಬಟ್ ಅಂಥ ಒಂದು ಸನ್ನಿವೇಶದಲ್ಲೂ ಲವ್ ಆಗಬಾರ್ದು ಅಂತೇನಿಲ್ಲ. ಸೊ ಆಗಿದೆ, ಅದ್ರ ಬಗ್ಗೆ ಕಂಪ್ಲೀಟಾಗಿ ನಾವು ಡೀಟೇಲಾಗಿ ಮಾತಾಡೋದಕ್ಕಾಗಲ್ಲ ಈ ಸಂದರ್ಭದಲ್ಲಿ. ತುಂಬ ಹೇಳಿದ್ರು ಆದರೆ ಏನೂ ಹೇಳಲಿಲ್ಲ, ಎಲ್ಲವನ್ನೂ ಹೇಳಿದ್ರು ಬಟ್ ಏನೂ ಹೇಳಲಿಲ್ಲ. ಸದ್ಯದ ಪರಿಸ್ಥಿತಿಗೆ ಅಷ್ಟನ್ನು ಮಾತ್ರ ಹೇಳ್ಬೋದು. ಇಲ್ಲ ಇಲ್ಲ, ನಾನು ಎಲ್ಲ ಈ ಥರ ಕೇಳ್ತಿದ್ದಾರೆ ಅದಕ್ಕೆ ಉತ್ತರ ಏನು ಅಷ್ಟೇ. ಏನು ಅಬ್ಸರ್ವ್ ಮಾಡಿದ್ದಾರೆ, ಯಾರು ಸುಮ್ಮನೆ ಆ ಕರಿಮಣಿ ಹಾಕ್ಕೊಳ್ಳಲ್ಲ, ಸೊ ಆ ಥರ ಇದೆ. ಅವ್ರು ಏನು ಅನಲೈಸ್ ಮಾಡಿದ್ದಾರೆ ಅದನ್ನು ಇನ್ನೂ ಕ್ಲಾರಿಟಿ ಯಾಕೆ ಅಂತ ಗೊತ್ತಾಗೋದು ಸಿನಿಮಾ ನೋಡಿದಾಗ. ಹೊಸಬ್ರು ತಂಡ ಅಷ್ಟು ಚಾಲೆಂಜಸ್ಗಳಿತ್ತು ಅಂತ ಮಾತಾಡಿದ್ವಿ ಸರ್ ನಾವು, ಅದ್ರ ಜೊತೆಗೆ ಒಂದು ಬೆಸ್ಟ್ ಥಿಂಗ್ ಹ್ಯಾಪೆಂಡ್ ಐ ತಿಂಕ್ ನಿಮ್ಮ ಡೈರೆಕ್ಷನ್ ಅಥವಾ ನಿಮ್ಮ ಮೊದಲನೇ ಹೆಜ್ಜೆಗೇ ಆಲ್ರೆಡಿ ಫಸ್ಟ್ ಸಕ್ಸಸ್ ಸಿಕ್ಕಿದೆ ಅಂತ ನಾನು ನಂಬ್ತೀನಿ. ಬಿಕಾಸ್ ಇಟ್ಸ್ ಸೋ ಇಂಪಾರ್ಟೆಂಟ್ ಈಗಿನ ಎಷ್ಟು ಏನು ಕಾಂಟೆಂಟ್ಗಳು ಎಷ್ಟು ಲೋಡ್ ಆಗ್ತಿದೆ, ಎಷ್ಟು ರಶ್ ಇದೆ ಥಿಯೇಟರ್ಗೆ ಸಿನಿಮಾಗಳು ಬರೋದು, ಎಷ್ಟು ಕಾಂಪಿಟೇಷನ್ ಇದೆ, ಅದ್ರ ಮಧ್ಯೆ ಫಸ್ಟ್ ಸಿನಿಮಾಗೇ ನೀವು ಪ್ರೊಡ್ಯೂಸರ್ನ ಸೇಫ್ ಮಾಡ್ತೀರಾ, ಪ್ರೊಡ್ಯೂಸರ್ಸ್ಗಳನ್ನ ಕರ್ಕೊಂಬರೋದ್ರ ಜೊತೆಗೆ ಅವ್ರನ್ನ ಕರ್ಕೊಂಬಂದಿರೋನ ಉಳಿಸ್ಕೊಳ್ಳೋದು ನಮ್ಮ ಇಂಡಸ್ಟ್ರೀಲಿ ತುಂಬ ಮುಖ್ಯ ಇವಾಗ. ಸೊ ಆ ನಿಟ್ಟಿನಲ್ಲಿ ನೋಡಿದ್ರೆ ನೀವು ಆಲ್ರೆಡಿ ಸಿನಿಮಾನ ಸೇಲ್ ಮಾಡಿ ಸಿನಿಮಾ ಪ್ರೊಡ್ಯೂಸರ್ನ ಸೇವ್ ಮಾಡಿದ್ದೀರಾ, ಇಟ್ಸ್ ಅ ಬಿಗ್ ಸಕ್ಸಸ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಸೊ ಅದೊಂದು ನಿಮ್ಗೆ ಎಷ್ಟು ಕಾನ್ಫಿಡೆನ್ಸ್ನ ಕೊಟ್ಟಿದೆ ನಿಮ್ಮ ಕೆಲಸದ ಬಗ್ಗೆ ನಿಮಗೆ. ಅಂದರೆ ಅದನ್ನು ನಾನು ಸೇಲ್ ಮಾಡಿ ಸೇವ್ ಮಾಡಿದ್ದೀನಿ ಅಂತ ಅಂತ ನಾನು ಅದ್ರ ಕ್ರೆಡಿಟ್ ತೊಗೊಳ್ಳೋದಕ್ಕೆ ನಿಜವಾಗ್ಲೂ ನನಗೆ ಅದು ನಿಜವಾಗ್ಲೂ ಮುಜುಗಿರದ ಒಂದು ಸಂಗತಿ. ಯಾಕಂದರೆ ನಾವು ಮಾಡೋ ಕೆಲಸನ ತುಂಬ ಶ್ರದ್ಧೆ ಇಟ್ಟು ಒಂದು ಕತೆನ ಕಟ್ಕೊಂಡ್ವಿ, ಆ ಕತೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಷ್ಟು ಜನ ಒಳ್ಳೊಳ್ಳೆ ಕಲಾವಿದರುಗಳು ಆ್ಯಕ್ಟ್ ಮಾಡಿದರು. ಸಿನಿಮಾ ನೋಡಿ ಅವರು ತುಂಬಾ ಅದ್ರ ಬಗ್ಗೆ ಸಿನಿಮಾ ಬಗ್ಗೆ ಮಾತಾಡಿ ಅದನ್ನು ಕೊಂಡ್ಕೊಂಡ್ರು ಅಂತ ಹೇಳಿದ್ರೆ ಇದನ್ನು ಅಕ್ಸೆಪ್ಟೆನ್ಸ್ ನಾನು ಹೇಳಿದ್ನಲ್ಲ ನಮ್ಮ ಅನಾಲಿಸಿಸ್ ವರ್ಕ್ ಆಯಿತು ಅಂತ ಅನ್ಕೊತೀವಿ. ಆ್ಯಂಡ್ ನನ್ನ ಪ್ರಕಾರ ನಾನು ಆಲ್ರೆಡಿ ಹೇಳಿದಾಗೆ ನಾನು ಮಾಡಿರೋ ಹೊಸ ಸಿನಿಮಾ ಹೊಸಬನ ಸಿನಿಮಾ ಥರ ಇರೋದೇ ಇಲ್ಲ. ತುಂಬ ಎಕ್ಸ್ಪೀರಿಯನ್ಸ್ ಎಲ್ಲ ವಿಷಯದಲ್ಲೂ ಎಕ್ಸ್ಪೀರಿಯನ್ಸ್ ಇದ್ದವ್ರೇ ಇರೋದರಿಂದ ನಾವುಗಳು ಹೊಸಬ್ರುಗಳು ಅದರೊಳಗೆ ಸೇರಿಕೊಂಡು ಇಷ್ಟು ಜನರ ಮಧ್ಯೆ ನಮಗೆ ಆ ಸ್ಪೇಸ್ ಸಿಕ್ಕಿರೋದು ನಮಗೆ ಅದೃಷ್ಟ ಅಂತ ಅನ್ಕೊತೀವಿ. ಅದೃಷ್ಟ ಅನ್ನೋ ಜೊತೆಗೆ ಡೆಫಿನೆಟ್ಲಿ ಒಪ್ಕೋತೀನಿ, ಅದೃಷ್ಟ ಇರಬೇಕು. ಬಟ್ ಆದರೆ ಒಂದು ಸಂಸ್ಥೆ, ಅಷ್ಟು ದೊಡ್ಡ ಸಂಸ್ಥೆ ಒಂದು ಸಿನಿಮಾನ ನೋಡಿ ಕೊಂಡ್ಕೊಳುತ್ತೆ ಅಂತಂದರೆ, ಅಂದರೆ ಸರ್ ನಾವು ಹೇಳೋದು ನಮ್ಮ ಕೆಲಸ ಮಾತಾಡಬೇಕು ಅಂತ ಯಾವಾಗಲೂ ಹೇಳ್ತಾರೆ. ಸೊ ನಮ್ಮ ಕೆಲಸ ಅವ್ರು ನೋಡಿ ತೊಗೊಂಡಿದ್ದಾರೆ, ಯಾರನ್ನೋ ನೋಡಿ ಏನೋ ಮಾಡಿದ ಸಿನಿಮಾ ಆಗಲ್ಲ. ಸೊ ಅಷ್ಟು ಪರ್ಚೇಸ್ ಮಾಡ್ತಾರೆ ಅಂತಂದರೆ ಡೆಫಿನೆಟ್ಲಿ ಅದೆಲ್ಲವೂ ಕ್ರೆಡಿಟ್ ನಿಮ್ಮ ಕೆಲಸಕ್ಕೆ ಹೋಗುತ್ತೆ. ಐ ಡೆಫಿನೆಟ್ಲಿ ಗಿವ್ ಆಲ್ ದ ಕ್ರೆಡಿಟ್. ಡಿಸಿಷನ್ ಮೇಕಿಂಗ್ ಅಂತ ಒಬ್ಬ ಒಳ್ಳೆ, ಅಂದರೆ ನಾನು ಅಂತ ಹೇಳ್ತಾ ಇಲ್ಲ, ಒಂದೊಳ್ಳೆ ನಿರ್ದೇಶಕ ಅಂತ ಅನ್ನಿಸ್ಕೊಳ್ಳೋದೆ ಒಂದು ಒಳ್ಳೊಳ್ಳೆ ಡಿಸಿಷನ್ಸ್ಗೆ. ಯಾಕಂದರೆ ಪ್ರತಿಯೊಂದು ಕ್ಯಾಟಗರಿ ಆಫ್ ವರ್ಕ್ಸಲ್ಲಿ ಯಾರ್ಯಾರನ್ನ ಚೂಸ್ ಮಾಡ್ತಾನೆ, ಆ ಆ್ಯಕ್ಟ್ರ್ಗಳನ್ನ ಚೂಸ್ ಮಾಡಬೇಕಂದ್ರೆ, ಸೊ ಅವನು ಅಲ್ಲಿ ಏನು ಮಾನಿಟ್ರ್ ಪಕ್ಕ ಕೂತ್ಕೊಂಡಾಗ್ಲೂ ಅವ್ನ ಡಿಸಿಷನ್ಸೇ ವರ್ಕ್ ಆಗುತ್ತೆ. ಆ ಡಿಸಿಷನ್ಸ್ ಈಗ ಕೊನೆಗೆ ಸ್ಕ್ರಿಪ್ಟ್ ಬೌಂಡ್ ಆಗಬೇಕಾದ್ರೂ ಎಸ್ ಇವಾಗ ನಾವು ಶೂಟ್ಗೆ ಹೋಗ್ಬೋದು ಅನ್ನೋ ಒಂದು ಡಿಸಿಷನ್ ಆಗಿರ್ಬೋದು, ಪ್ರತಿಯೊಂದು ಡಿಸಿಷನ್ ಮೇಕಿಂಗ್ ಹೆಲ್ಪ್ ಆಗಿದೆ ಆ್ಯಂಡ್ ನಮ್ಮ ಅನಾಲಿಸಿಸು ವರ್ಕ್ ಆಗಿದೆ ಅಂತ ಅನ್ಕೊತೀವಿ. ಪ್ರತಿಯೊಬ್ಬರು ಕೆಲಸ ಮಾಡಿದ್ದಾರೆ. ನೀವು ನೋಡಿದಾಗ ಈಗ ಗಿರಿಯಣ್ಣ ಅವರು ಶಾರ್ಟ್ ಮುಗಿಸ್ಕೊಂಡು ಸುಮ್ಮನೆ ಕೂರ್ತಾ ಇರಲಿಲ್ಲ, ನೆಕ್ಸ್ಟ್ ಸೀನ್ ಬೇರೆ ಯಾರ್ದಾರು ಇದ್ರು ಅದಕ್ಕೂ ಹೆಲ್ಪ್ ಮಾಡೋರು, ನನ್ನ ಕ್ಯಾರೆಕ್ಟರ್ನ ಇನ್ನೊಂಚೂರು ಬ್ಯೂಟಿಫೈ ಮಾಡೋದಕ್ಕೆ ಹೆಲ್ಪ್ ಮಾಡೋರು. ಸೊ ಆ ರೀತಿನಲ್ಲಿ ಪ್ರತಿಯೊಬ್ಬರೂ ಸಪೋರ್ಟಿವ್ ಆಗಿದ್ದಾರೆ. ಸೊ ಕ್ರೆಡಿಟ್ಸ್ ಎಲ್ರಿಗೂ ಸೇರುತ್ತೆ, ಮುಖ್ಯವಾಗಿ ಪ್ರೊಡ್ಯೂಸರ್ಸ್ಗೆ ಸೇರುತ್ತೆ. ಹೊಸಬನ್ ನಂಬಿ ಅಷ್ಟು ಬಂಡವಾಳ ಹಾಕಿ
ಈ ಸಬ್ಜೆಕ್ಟ್ ಬಿಸ್ನೆಸ್ ಮಾಡುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಮಾಡಿರ್ತಾರೆ. ಆ್ಯಂಡ್ ಅವ್ರದ್ದು ಮೊದಲನೇ ಸಿನಿಮಾ ಆಗಿರೋದ್ರಿಂದ ಬಿಸ್ನೆಸ್ ಆಗಲೇಬೇಕಾಗಿತ್ತು. ಯಾಕಂದರೆ ಸುಮಾರು ಜನ ಪ್ರೊಡ್ಯೂಸರ್ಸು ಒಂದೊಂದೇ ಸಿನಿಮಾಗೆ ಇಂಡಸ್ಟ್ರಿ ಬಿಟ್ಟು ಹಿಂದೆ ಹೋಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅವರು ಮುಂದಿನ ಸಿನಿಮಾಗಳಲ್ಲಿ ನಮ್ಮಂಥವ್ರಿಗೆ ಇನ್ನೊಂದಷ್ಟು ಕೆಲಸಗಳು ಸಿಗೋದಕ್ಕೆ ತೂತು ಮಡಿಕೆ ಕಾರಣ ಆಗಿದೆ ಅಂತ ಹೇಳೋದು ತುಂಬಾ ಹೆಮ್ಮೆಪಡ್ತೀವಿ. ಖಂಡಿತ. ಆ್ಯಂಡ್ ಈಗ ಸಿನಿಮಾ ಜುಲೈ 8ಕ್ಕೆ ರಿಲೀಸ್ ಆಗ್ತಿದೆ ತೂತು ಮಡಿಕೆ. ಎಲ್ಲೆಲ್ಲಿ ರಿಲೀಸ್ ಆಗ್ತಿದೆ, ಎಷ್ಟು ಥಿಯೇಟರ್ಸ್ ಅಲ್ಲಿ ಬರ್ತಿದೆ? ಆಲ್ ಓವರ್ ಕರ್ನಾಟಕ. ಆ್ಯಂಡ್ ನಾವು ಅದು ನನಗೆ ಹೇಳೋದಕ್ಕೆ ಒಂದು ಸ್ವಲ್ಪ ನನಗೆ ಜಾಸ್ತಿ ಅನಿಸುತ್ತೆ. ಆಲ್ ಓವರ್ ದಿ ವರ್ಲ್ಡ್ ರಿಲೀಸ್ ಮಾಡ್ತಾ ಇದ್ದಾರೆ, ಸುಮಾರು ಕಂಟ್ರಿಗಳಲ್ಲಿ ಓವರ್ಸೀಸ್ ರಿಲೀಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ನಮ್ಮ ಪ್ರೊಡ್ಯೂಸರ್ಸು ಲಂಡನ್ನಲ್ಲೇ ಬೇಸ್ ಆಗಿದ್ದರಿಂದ ಇಬ್ಬರು ಕೂಡ ಲಂಡನ್ನು, ಜರ್ಮನಿ, ಯು ಎಸ್, ದುಬೈಲೆಲ್ಲ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ಸ್ ಇದೆ. ಆ್ಯಂಡ್ ಇಲ್ಲೂ ಕೂಡ ಸೌತ್ ಇಂಡಿಯನ್ ಅದರ್ ಲ್ಯಾಂಗ್ವೇಜಸ್ಗೆ ಆಫರ್ಸ್ ಬರ್ತಾ ಇದೆ, ಡಬ್ಬಿಂಗ್ ರೈಟ್ಸ್ ಆಗಿರ್ಬೋದು, ರೀಮೇಕ್ ರೈಟ್ಸ್ ಆಗಿರ್ಬೋದು. ಸೊ ಹಾಗಾಗಿ ನೋಡೋಣ. ತೂತು ಮಡಿಕೆನೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋ ರೀತಿ ನನಗೆ ಕಾಣಿಸ್ತಾ ಇದೆ. ಓಕೆ, ನಮ್ಮ ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ತೂತು ಮಡಿಕೆ ಸಿನಿಮಾಗೆ ಇನ್ವೈಟ್ ಮಾಡಿಬಿಡಿ. ಜುಲೈ 8ಕ್ಕೆ ಸಿನಿಮಾ ನಿಮ್ಮ ಹತ್ತಿರ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟ್ರ್ನಲ್ಲೇ ಸಿನಿಮಾ ನೋಡಿ, ಯಾಕಂದರೆ ಆ ಒಂದು ಎಕ್ಸ್ಪೀರಿಯನ್ಸ್, ಸಿನಿಮಾ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ನ ನೀವು ಆ ಜಾಗದಲ್ಲಿ ಕೂತು ಆ ಸೌಂಡು ಆ ವಿಜುವಲ್ಸ್ನ ನೀವು ಎಂಜಾಯ್ ಮಾಡಿದಾಗ್ಲೇ ಅದಕ್ಕೆ ಬೆಲೆ ಸಿಗೋದು. ಸಾಕಷ್ಟು ಜನ ಕನಸು ಕಟ್ಕೊಂಡು, ಯಾಕಂದ್ರೆ ನಾವುಗಳೆಲ್ಲ ಸಿನಿಮಾನ ಥಿಯೇಟ್ರ್ನಲ್ಲಿ ಕೂತ್ಕೊಂಡೇ ಕನಸು ಕಟ್ಕೊಂಡಿದ್ದಿದ್ದು, ಈ ಥರ ಕಾಣಬೇಕು, ಈ ಥರ ನಾವು ಮಾಡಬೇಕು ಅಂತೇಳಿ. ಆ ಎಕ್ಸ್ಪೀರಿಯನ್ಸ್ನ ನಿಮ್ಗೆ ಯಾವ ಮೊಬೈಲಲ್ಲಾಗಲಿ ಟಿ ವಿನಲ್ಲಾಗಲಿ ಸಿಗಲ್ಲ. ಯಾಕೆ ಸಾಕಷ್ಟು ಡೈವರ್ಷನ್ಸ್ಗಳಿರ್ತವೆ. ಥಿಯೇಟ್ರ್ನಲ್ಲಿ ಕೂತು 2 ಅವರ್ಗೆ ನಿಮ್ಮ ಟೈಮ್ಗೆ ನಾವು ಯಾವುದೇ ಥರ ಮೋಸ ಮಾಡಲ್ಲ, ಕಂಪ್ಲೀಟಾಗಿ ಎಂಜಾಯ್ ಮಾಡಿಕೊಂಡು ನೀವು ಚಿತ್ರಮಂದಿರಗಳಿಂದ ಹೊರಗಡೆ ಬರ್ಬೋದು. ಇಡೀ ಫ್ಯಾಮಿಲಿ ಕೂತು ನೋಡುವಂಥ ಸಿನಿಮಾ, ಯಾವುದೇ ಥರ ನಿಮಗೆ ಮುಜುಗರ ಆಗಲ್ಲ. ಎಲ್ಲರೂ ಅಂದರೆ ನಮಗೆ ಅಫಿಷಿಯಲ್ಲಾಗಿ ಅದು ಡಿಕ್ಲೇರ್ ಕೂಡ ಆಗಿದೆ, ಸರ್ಟಿಫೈಡ್ ಆಗಿದೆ. ಮಕ್ಕಳಿಂದ ಮುದುಕರವ್ರಿಗೂ ಸಿನಿಮಾನ ನೋಡಿ ಎಂಜಾಯ್ ಮಾಡ್ಬೋದು, ನಗ್ನಗ್ತಾ ಆಚೆ ಬರ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜುಲೈ 8ಕ್ಕೆ ಥಿಯೇಟ್ರ್ಗಳಲ್ಲೇ ಸಿನಿಮಾ ನೋಡಿ.